हाय स्टूडेंट्स, गुड मॉर्निंग। प्रीवियस क्लास नानु याव व्याकरण भागवन्न हेळ्तिनि अंद्र नामपद ई नामपददोळगे एष्टु विधगळु बर्तावु मत्ते अदर आमेले नामपद अंद्रे एनु अंतनु कूड नानु एनु हेळ्ते निमगे हेळ्ते। आमेले ई नामपददोळगे फस्ट वन यावु बर्तति वस्तुवाचक अथवा नामवाचक बर्तति। नामपददोळगे फस्ट वन यू वस्तुवाचक अथवा नामवाचक अंत नावेमती करती वस्तुवाचक अथवा नामवाचकदलोग मत विध बरतव विध बरतव रूढ़नाम अंकितनाम नेक्स्ट ऐनप अंतर अन्वर्थनाम इले रूढ़नाम अथवा रूढ़ीनाम अंतंदा ऐन रूढ़ बंद सामान्य हेसरुगळिगे करती ना रूढ़नाम अंत करिती। ओके, अंकितनाम अंकितनाम अंतंदा व्यवहार उपयोगकागि बळसुवंत हेसरुगळिगे नावेन करिती अंकितनाम अंत करिती। ओके, इल्ली अन्वर्थनाम अंतंदाग वस्तुविन गुणलक्षण अथवा व्यक्तियल्लि वृत्ति अथवा अंगवैकल्यवन्न आदर्शि करियुवंतद्दु इल्ली एनु अन्वर्थ नाम अन्वर्थनाम। आमेले इवेल्लवुगळिगू एग्जांपल उदाहरणेगळन्नु नोडिद्वि। ओके, फस्ट वन यावुदु नोडिद्वप्प अंतंद्रे वस्तुवाचक अथवा नामवाचक इदरोळगे मूरु विध बर्तव इवुगळिगे इदरद डेफिनिशन नोडैति आमेले उदाहरणेगळन्नु कूड नावेन् माडिवि नोडि। ईग सेकेंड वन यावुदंद्रे गुणवाचक गुणवाचक वस्तुविन स्वभाव गुणवन्न हेळुवंतद्दु। फॉर एग्जांपल नोडि इल्लि हेसरोळगे ऐतु गुणवाचक मीन्स नेचर इदन्न तिळिसोदु स्वभाव वस्तु अथवा व्यक्तिया गुण रीति स्वभाव विशेषण गुणवाचक एनवर विशेषण अंत शब्द विशेष एनवर नोड़ी इले गुणवाचक अंतंदाग वस्तु अथवा व्यक्तिया गुण वस्तु अथवा व्यक्तिया गुण स्वभाव एग्जांपल हेळबेकप्प अंतंद्र फॉर एग्जांपल रावणनु केट्ट मनुष्य रावणनु केट्ट मनुष्य इले रावणन केट्ट मनुष्य अंतंदा केट्ट अन्नोदु अंद्रे विशेषण आगतैति विशेषण आगतैति। आमेले नेक्स्ट एनप्पा अंतंद्रे इदरोळगे विशेषण अन्नोदु अंतंद्रे विशेषण आगतैति। आमेले विशेष यावदप्प अंतंद्रे इल्लि मनुष्य नावु यारिगे हेळ्तीवि रावण हेळ्तीवि रावण एनल्लोब मनुष्य नोड्रि अदे रीति निम्म बुक्दोळगे एग्जांपल अदव पेज नंबर 24 इल्लि सिहि दोड्ड ओळ्ळेय अंत अदव सिहि दोड्ड ओळ्ळेय। आमेले विशेष अंतंदाग हण्णु नदी हुडुकि ई तर उदाहरणेगळु अदव ಇಲ್ಲಿ ವಿಶೇಷಣ ವಿಶೇಷಣ ಅಂತಂದಾಗ ಈ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯ ಒಂದು ಇದು ಫಸ್ಟ್ ಒನ್ ಆಯ್ತು ನೆಕ್ಸ್ಟ್ ಒನ್ ಎಕ್ಸಾಂಪಲ್ ನೋಡಿ ಎದರ ಮೇಲೆ ಅಂದ್ರ ಸಿಹಿ ಹಣ್ಣು ನೋಡಿ ಈ ಸಿಹಿ ಅನ್ನೋದು ಏನಪ್ಪಾ ಅಂತಂದ್ರೆ
ವಿಶೇಷಣ ಸಿಹಿ ಅಂದ್ರೆ ಏನಿಲ್ಲೇ ವಿಶೇಷಣ ಆಮೇಲೆ ನೆಕ್ಸ್ಟ್ ಈ ಹಣ್ಣು ಅನ್ನೋದು ಏನಪ್ಪ ಅಂದ್ರೆ ವಿಶೇಷ ಈ ಹಣ್ಣು ಅನ್ನೋದೇನು ವಿಶೇಷ ಇದರಿಂದ ಯಾವ ಯಾವ ವಾಕ್ಯವನ್ನು ಮಾಡಬಹುದು ಮಾವಿನ ಮಾವಿನ ಹಣ್ಣು ತುಂಬಾ ನಮ್ಮ ಮಾವು ಸಿಹಿಯಾದ ಹಣ್ಣು ಅಂತ ಬರೆಯೋಣ ಮಾವು ತುಂಬಾ ಸಿಹಿಯಾದ ಹಣ್ಣು ತುಂಬಾ ಸಿಹಿಯಾದ ಹಣ್ಣು ಓಕೆ ಇದರೊಳಗ ಮಾವು ತುಂಬಾ ಸಿಹಿಯಾದ ಹಣ್ಣು ಅಂತಂದಾಗ ಇಲ್ಲಿ ತುಂಬಾ ಸಿಹಿ ಅನ್ನೋದು ಇಲ್ಲಿ ಏನಾಗ್ತೈತಿ ವಿಶೇಷಣ ಆಗ್ತೈತಿ ವಿಶೇಷಣ ಆಗ್ತೈತಿ ಆಮೇಲೆ ಇನ್ನೊಂದು ಎಕ್ಸಾಂಪಲ್ ರಮ್ಯಾ ಸುಂದರವಾದ ರಮ್ಯಾ ಸುಂದರವಾದ ಹುಡುಗಿ ಇಲ್ಲಿ ರಮ್ಯಾ ಸುಂದರವಾದ ಹುಡುಗಿ ಅಂತಂದಾಗ ಇಲ್ಲಿ ವಿಶೇಷಣೆ ಯಾವ್ದಾಗ್ತೈತಿ ಸುಂದರ ಅಂತ ಆಗ್ತೈತಿ ವಿಶೇಷಣೆ ಯಾವ್ದಾಗ್ತೈತಿ ಸುಂದರ ಆಗತ್ತೆ ನಾವು ಯಾರಿಗೆ ಹೇಳಾತೀವಿ ಅಲ್ಲಿ ಹುಡುಗಿ ಹೇಳಾತೀವಿ ಹುಡುಗಿ ಅಂತಂದಾಗ ಅಲ್ಲಿ ಏನಾಗ್ತೈತಿ ಇದು ವಿಶೇಷ ಆಗ್ತೈತಿ ಇದ ಏನಪ್ಪಾ ಅಂತಂದ್ರೆ ಗುಣವಾಚಕಗಳು ಇಂಥ ಪದಗಳ ವಿಶೇಷಣ ಆಮೇಲೆ ವಿಶೇಷ ಲಕ್ಷಣಗಳನ್ನು ಹೊಂದಿರ್ತೈತಲ್ಲ ಇವಾಗಿಂತಹವುಗಳೇ ಏನಪ್ಪ ಅಂತಂದ್ರ ಗುಣವಾಚಕ ನಾಮಪದಗಳು ಗೊತ್ತಾಯ್ತಲ್ಲ ಈಗ ನೆಕ್ಸ್ಟ್ ಇನ್ನೊಂದೆರಡು ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರ ನೆಕ್ಸ್ಟ್ ಇನ್ನೊಂದೆರಡು ಉದಾಹರಣೆ ದೊಡ್ಡ ನದಿ ಅಂತ ಆಯ್ತು ಈಗ ದೊಡ್ಡ ನದಿ ಅಂತಂದಾಗ ಗಂಗಾ ನದಿ ದೊಡ್ಡ ನದಿ ಅಂತಾನು ಕೂಡ ನಾವು ಹೇಳ್ಬೋದು ಆಮೇಲೆ ಸೃಜನ್ ತುಂಬ ಒಳ್ಳೆಯ ಹುಡುಗ ಅಥವಾ ಸೃಜನ್ ಒಳ್ಳೆಯ ಹುಡುಗ ಇಲ್ಲಿ ಸೃಜನ್ ಒಳ್ಳೆಯ ಹುಡುಗ ಅಂತಂದಾಗ ಇಲ್ಲಿ ಒಳ್ಳೆಯ ಅನ್ನೋದು ಏನಾಗ್ತೈತಿ ವಿಶೇಷಣ ಆಗ್ತೈತಿ ಒಳ್ಳೆಯ ಅನ್ನೋದು ವಿಶೇಷಣ ಆಗ್ತೈತಿ ಆಮೇಲೆ ನೆಕ್ಸ್ಟ್ ವಿಶೇಷ ಏನಾಗ್ತೈತಪ್ಪ ಅಂತಂದ್ರೆ ಹುಡುಗ ಅನ್ನೋದು ಆಗ್ತೈತಿ ಓಕೆ ಇಲ್ಲಿ ನೆಕ್ಸ್ಟ್ ಒನ್ ಈಗ ಯಾವ್ದು ನೋಡಿದ್ವಿ ವಸ್ತುವಾಚಕವನ್ನು ಆಮೇಲೆ ನೆಕ್ಸ್ಟು ಈ ಗುಣವಾಚಕವನ್ನು ನೋಡಿದ್ವಿ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಂಖ್ಯಾವಾಚಕ ನೆಕ್ಸ್ಟ್ ಏನು ಸಂಖ್ಯಾವಾಚಕ ತೋರ್ವ ಸಂಖ್ಯಾವಾಚಕ ಇಲ್ಲಿ ಸಂಖ್ಯಾವಾಚಕ ಅಂತಂದಾಗ ಅದು ಹೆಸರೊಳಗ ಐತಿ ಸಂಖ್ಯೆಯನ್ನು ಹೇಳುವ ಶಬ್ದಗಳೇ ಸಂಖ್ಯಾವಾಚಕ ಸಂಖ್ಯಾವಾಚಕ ಅಂತಂದ್ರೆ ಸಂಖ್ಯಾವಾಚಕ ಇವುಗಳಿಗೆ ನೇರವಾಗಿ ಕೆಲವೊಂದಿಷ್ಟು ಏನು ಎಕ್ಸಾಂಪಲ್ನ ಹೇಳಬೇಕಪ್ಪ ಅಂತಂದ್ರೆ ಕುಂತಿಗೆ 5 ಜನ ಮಕ್ಕಳು ಅಂಥೇಳಿ ಉದಾಹರಣೆಯನ್ನು ಹೇಳ್ಬೋದು ಕುಂತಿಗೆ 5 ಜನ ಇಲ್ಲಿ 5 ಜನ ಅಂತಂದಾಗ ಇಲ್ಲಿ 5 ಅಂತ ಅನ್ನೋದೇನಿಲ್ಲ ಸಂಖ್ಯೆ ಆಮೇಲೆ 1, 2, 3 10,000, 1,000,000, 1,000,000 ಈ ಥರ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಹೇಳ್ತೀವಿ ಆಮೇಲೆ ನೆಕ್ಸ್ಟು ಇದು ಏನಪ್ಪ ಅಂತಂದ್ರೆ ಸಂಖ್ಯಾವಾಚಕಕ್ಕೆ ಉದಾಹರಣೆ ಆಯಿತು ಇಲ್ಲಿ ಸಂಖ್ಯಾವಾಚಕ ಮತ್ತು ನೆಕ್ಸ್ಟ್ ಯಾವ್ದು ಬರ್ತೈತಪ್ಪ ಅಂತಂದ್ರೆ ಸಂಖ್ಯೆಯ ವಾಚಕ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಂಖ್ಯೆಯ ವಾಚಕ ಇವೆರಡು ನಡ್ಬರ್ಕ ನೀವೇನು ಮಾಡ್ಕೊಳಕ್ ಹೋಗಬೇಡ್ರಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡ್ರಿ ಇಲ್ಲಿ ಸಂಖ್ಯಾವಾಚಕ ಅಂತಂದಾಗ 1, 2, 3, 4, 5, 6
हिंग बट ऐनमतीवप अंतर सवि लक्ष कोटि ईर संख्यन हेती संख्य वाचक अंतर अंतर इबर अथवा एरने अंत हेती आमले जन अंदर मूवर आमले आमले ईदन अंत हेती ओके इल्ली संख्ये मत्तु संख्येय अंतंदाग नेरवागि संख्येयन्नु सूचिसुव पदगळिगे संख्यावाचकगळु एन्नुत्तेवे नेरवागि नावु एनु माड्तीवि संख्येयन्न सूचिसुत्तेवे संख्येयन्न सूचिसुवुदक्के एनंत करितीवि नावु संख्यावाचक अंत करितीवि आमेले नेक्स्ट संख्येय अंतंदाग वस्तु अथवा व्यक्तियन्नु संख्येगळल्लि सूचिसुवुदक्के संख्येयवाचक एंदु करियुत्तेवे संख्येयवाचक एंदु करियुत्तेवे ನೋಡ್ರಲ್ಲಿ ಫಾರ್ ಎಕ್ಸಾಂಪಲ್ ಇವೆರಡಕ್ಕೂ ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ ಇವೆರಡಕ್ಕೂ ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ ಕೌರವರು 101 ಜನರಿದ್ದರು 101 ಜನರಿದ್ದರು ಇಲ್ಲಿ 101 ಅಂತಂದಾಗ ನಾವು ಎಕ್ಯುರೇಟ್ ಆಗಿ ಅಲ್ಲಿ ಏನು ಹೇಳ್ತೀವಿ ಸಂಖ್ಯೆಯನ್ನು ಹೇಳ್ತೀವಿ ಆಗ್ಲೇ ನಿಮಗೆ 5 ಅಂತ ಹೇಳಿದ್ನಲ್ಲ ಅಲ್ಲಿ ಕರೆಕ್ಟ್ ಆಗಿ ನಾವು ಏನು ಮಾಡಿದ್ವಿ ಸಂಖ್ಯೆಯನ್ನು ಹೇಳ್ತೀವಿ ಇಲ್ಲಿ 101 ಅಂತಂದಾಗ ಕೌರವರಲ್ಲಿ 101 ಜನರಿದ್ದರು ಈ ತರ ಹೇಳಿದ್ವಿ ಆಮೇಲೆ ಇದರೊಳ ಅದರಲ್ಲಿ ದುಶ್ಯಾಸನ ಎರಡನೆಯವನು ಅದರೊಳಗೆ ದುಶ್ಯಾಸನ ಏನಪ್ಪ ಅಂತಂದ ಎರಡನೆಯವನು ಇಲ್ಲಿ ಎರಡನೆಯವನು ಅಂತಂದಾಗ ಫಸ್ಟ್ನೇದು 101 ಸಂಖ್ಯಾವಾಚಕ ಆಯಿತು ಆಮೇಲೆ ಎರಡನೆಯವನು ಅಂತಂದಾಗ ಅಲ್ಲಿ ಏನಾಗ್ತೈತಿ ಸಂಖ್ಯೆಯ ವಾಚಕ ಆಗ್ತೈತಿ ಅಲ್ಲಿ ಏನಾಗ್ತೈತಿ ಸಂಖ್ಯೆಯ ವಾಚಕ ಆಗ್ತೈತಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ಇಲ್ಲಿ ನೋಡ್ರಿ ಸಂಖ್ಯಾವಾಚಕ ಅಂತಂದ ಡೈರೆಕ್ಟ್ ಆಗಿ ಏನು ಸಂಖ್ಯೆ ಆಮೇಲೆ ಸಂಖ್ಯೆಯ ವಾಚಕ ಅಂತಂದ ಎರಡನೆಯ ಮೂರನೆಯ ನಾಲ್ಕನೆಯ ಐದನೆಯ ಅಂತ ಹೇಳಿ ಈ ತರ ಹೇಳ್ತೀವಿ ನಾವು ಆ ತರ ಆಮೇಲೆ ಇಬ್ಬರು ಮೂವರು ನಾಲ್ವರು ಆಮೇಲೆ ಐವರು ಅಂತ ಹೇಳಿ ಈ ತರ ಕರಿತೀವಲ್ಲ ಅದು ಆಮೇಲೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದ್ರೆ ಕುಂತಿಗೆ 5 ಜನ ಮಕ್ಕಳು ಕುಂತಿಗೆ 5 ಜನ ಮಕ್ಕಳು ಅದರಲ್ಲಿ ಕೊನೆಯ 5ನೇ ಮಗ ಅಂದ್ರೆ ಇಲ್ಲಿ ಏನು ಸೂಚಿಸ್ತೀವಿ ನಾವು ಕುಂತಿಗೆ ಆಗ್ರೆ ಎಕ್ಸಾಂಪಲ್ ಹೇಳ್ತಿದ್ನಲ್ಲ ಅದು ಸಂಖ್ಯಾವಾಚಕ 5 ಜನ ಅಂತಂದಾಗ ಇದೇನು ಸಂಖ್ಯಾವಾಚಕಕ್ಕೆ ಉದಾಹರಣೆ ಇಲ್ಲಿ ಸಂಖ್ಯಾವಾಚಕ ಅಂದ್ರೆ ಕುಂತಿಗೆ 5 ಜನ ಮಕ್ಕಳು ಅದರೊಳಗೆ ಅದರಲ್ಲಿ ಕೊನೆಯ 5ನೇ ಮಗ ಕೊನೆಯ 5ನೇ ಮಗ ಯಾರಪ್ಪ ಅಂತಂದ್ರೆ ಸಹದೇವ ಕೊನೆಯ 5ನೇ ಮಗ ಸಹದೇವ ಇಲ್ಲಿ ನೆಕ್ಸ್ಟ್ ನಮ್ಮ ತೋಟದಲ್ಲಿ 10 ಮಾವಿನ ಮರಗಳಿವೆ ನೋಡಿ ನಮ್ಮ ತೋಟದಲ್ಲಿ 10 ಮಾವಿನ ಮರಗಳಿವೆ ಇಲ್ಲಿ 10 ಮಾವಿ 10 ಅಂತಂದಾಗ ಇದು ಎದಕ್ಕೆ ಉದಾಹರಣೆ ಆಗ್ತೈತೆ ಹೇಳ್ರಿ ನೋಡೋಣ ಇಲ್ಲಿ 10 ಅಂತಂದಾಗ ಸಂಖ್ಯಾವಾಚಕಕ್ಕೆ ಉದಾಹರಣೆ ಆಗ್ತೈತಿ ಇಲ್ಲಿ 10 ಎದಕ್ಕೆ ಉದಾಹರಣೆ ಸಂಖ್ಯಾವಾಚಕ 10 ಆಮೇಲೆ ಅದರಲ್ಲಿ ನಾವು ಏನು ಮಾಡಿವಪ್ಪ ಅಂತಂದ್ರೆ ನಾಲ್ಕನೇ ಮರವನ್ನು ಕಡಿದಿದ್ದೇವೆ ಅದರೊಳಗೆ ನಾಲ್ಕನೇ ಮರವನ್ನು ಕಡಿದಿದ್ದೇವೆ ಇಲ್ಲಿ ನಾಲ್ಕನೇ ಅಂತಂದಾಗ ಏನಾಗ್ತೈತಿ ಸಂಖ್ಯೆಯವಾಚಕ ಆಗ್ತೈತಿ ಇಲ್ಲಿ ನಾಲ್ಕನೇ ಅಂತಂದಾಗ ಏನಾಗ್ತೈತಪ್ಪ ಅಂತಂದ್ರೆ ಸಂಖ್ಯೆಯವಾಚಕ ಆಗುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ಕೃಷ್ಣನ ಬಳಿ 12 ಪೆನ್ಸಿಲ್ಗಳಿವೆ ನೋಡ್ರಿ ಕೃಷ್ಣನ ಬಳಿ 12 ಪೆನ್ಸಿಲ್ಗಳಿವೆ ಕೃಷ್ಣನ ಬಳಿ ಒಟ್ಟು ಎಷ್ಟು ಪೆನ್ಸಿಲ್ ಅದಾವಪ್ಪ ಅಂತಂದ್ರೆ 12 ಪೆನ್ಸಿಲ್ ಅದಾವ ಎಷ್ಟು ಅದಾವು 12 ಪೆನ್ಸಿಲ್ ಓಕೆ ಅದರಲ್ಲಿ 5ನೇ ಪೆನ್ಸಿಲ್ ನೀಲಿ ಬಣ್ಣದ್ದು ನೋಡ್ರಿ ಇಲ್ಲಿ ಪೆನ್ಸಿಲ್ ಬಾಕ್ಸ್ ಇರ್ತೈತೆ ಅಂತ ತಿಳ್ಕೊರಿ ಆ ಪೆನ್ಸಿಲ್ ಬಾಕ್ಸ್ ಒಳಗೆ ಅವನ ಕಡೆ ಒಟ್ಟು ಎಷ್ಟು ಪೆನ್ಸಿಲ್ ಅದಾವ 12 ಪೆನ್ಸಿಲ್ ಅದಾವ ಈ 12 ಪೆನ್ಸಿಲ್ ಒಳಗೆ 1 2 3 4 5 ಅಂತ ಹೇಳ್ತೀರಿ ಆಗ 5ನೇ ಪೆನ್ಸಿಲ್ ಯಾವ ಬಣ್ಣದಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ನೀಲಿ ಬಣ್ಣದ ಯಾವ ಬಣ್ಣ ನೀಲಿ ಬಣ್ಣ ಬ್ಲೂ ಕಲರ್ ಓಕೆ ಇದು 5ನೇ ಪೆನ್ಸಿಲ್ ನೀಲಿ ಬಣ್ಣದ್ದು ಇಲ್ಲಿ 5ನೇ ಅಂತಂದಾಗ ನೀವು ಪಟ್ ಅಂತ ನಿಮ್ಮ ತಲೆಯೊಳಗೆ ಏನು ಫ್ಲ್ಯಾಶ್ ಆಗಬೇಕು ಯಾವ ನಾಮಪದಕ್ಕಿದೆ ಉದಾಹರಣೆ ಆಗುತ್ತಪ್ಪ ಅಂತಂದ್ರೆ ಸಂಖ್ಯೆಯ ವಾಚಕಕ್ಕೆ ಉದಾಹರಣೆ ಆಗಬೇಕು ಅಂತ ನೀವೇನು ಮಾಡ್ಕೋಬೇಕು ತಿಳ್ಕೋಬೇಕು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಈಗ ಎಷ್ಟು ನೋಡಿದ್ವಿ 1 2 3 4 ಫಸ್ಟ್ ಒನ್ನು
वस्तुवाचक रूट वस्तुवाचकदे विध बर्तव आमले गुणवाचक आमले गुणवाचक लक्षण विशेषण मत विशेष अंत बरतती आमले संख्यावाचक आमले संख्येय वाचक संख्यावाचक संख्येय वाचक नेक्स्ट आदप अंतर ई भावना नोड्रे इल्ली भावनाम अंतंदाग भावनाम अंतंदाग वस्तु अथवा व्यक्ति इवुगळ हिंदे इरुव भावनेगळन्नु तिळिसुव पदगळे भावनामगळु वस्तु अथवा व्यक्ति वस्तु अथवा व्यक्तिय हिंदे इरुवंतह भावनेगळन्नु भावनेगळन्नु ತಿಳಿಸುವಂತದ್ದು ಏನಪ್ಪ ಅಂದ್ರೆ ಇಲ್ಲಿ ಭಾವ ನಾಮ ನೋಡಿ ನಿಮ್ಮ ಪುಸ್ತಕದ ಡೆಫಿನಿಷನ್ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುವರು ಭಾವ ಅಂದ್ರೆ ಏನಿಲ್ಲ ಇರುವಿಕೆ ಸ್ಥಿತಿ ಎಂದು ಅರ್ಥೈಸಿಕೊಳ್ಳಬಹುದು ಇರುವಿಕೆ ಅಥವಾ ಸ್ಥಿತಿ ಅಂತ ನಾವು ಏನು ಮಾಡಬಹುದು ಅರ್ಥೈಸಿಕೊಳ್ಳಬಹುದು ಫಾರ್ ಎಕ್ಸಾಂಪಲ್ ಇವುಗಳಿಗೆ ಬಿಳಿಯದರ ಭಾವ ಬಿಳುಪು ಬಿಳಿಯದರ ಭಾವ ಇಲ್ಲೇನಾಗ್ತೈತಿ ಬಿಳುಪು ಆಗ್ತೈತಿ ಆಮೇಲೆ ಆಡುವುದರ ಭಾವ ಅಂತಂದಾಗ ಆಟ ಆಡುವುದರ ಭಾವ ಇಲ್ಲಿ ಆಟ ಆಗ್ತೈತಿ ಆಮೇಲೆ ನೋಡುವುದರ ಭಾವ ಇಲ್ಲಿ ನೋಡುವುದರ ಭಾವ ಏನಾಗ್ತೈತಿ ಹೇಳ್ರಿ ನೋಡೋಣ ನೋಟ ನೋಡುವುದರ ಭಾವ ನೋಟ ಆಮೇಲೆ ಕರಿಯದರ ಭಾವ ಏನಾಗ್ತೈತಿ ಕಪ್ಪು ಆಗ್ತೈತಿ ಕರಿದರ ಭಾವ ಏನಾಗ್ತೈತಪ್ಪ ಅಂತಂದ್ರೆ ಕಪ್ಪು ಆಗ್ತೈತಿ ಅಂದ್ರೆ ಆ ವಸ್ತುವಿನ ಇರುವಿಕೆ ಮತ್ತು ಸ್ಥಿತಿಯನ್ನು ಸೂಚಿಸುವಂಥದ್ದು ಏನಪ್ಪ ಅಂತಂದ್ರೆ ಭಾವ ನಾಮ ಓಕೆ ನೆಕ್ಸ್ಟ್ ಒನ್ ಈಗ ಭಾವನಾಮವನ್ನು ನೋಡಿದ್ವಿ ಭಾವನಾಮವನ್ನು ನೋಡಿದ್ವಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪರಿಮಾಣ ವಾಚಕ ನೆಕ್ಸ್ಟ್ ಆರನೇದ್ದು ಯಾವುದು ಪರಿಮಾಣ ವಾಚಕ ಪರಿಮಾಣ ವಾಚಕ ಇಲ್ಲಿ ಪರಿಮಾಣ ವಾಚಕ ಅಂತಂದಾಗ ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ಪರಿಮಾಣ ವಾಚಕ ಅಂತ ಹೇಳಿ ನಾವು ಏನು ಮಾಡ್ತೀವಿ ಕರಿತೀವಿ ಇಲ್ಲಿ ಪರಿಮಾಣ ವಾಚಕ ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ ಪರಿಮಾಣವಾಚಕ ಇಲ್ಲಿ ನೋಡ್ರಿ ಯಾವುದೇ ಅಂಕೆ ಸಂಖ್ಯೆಗಳನ್ನು ನಿರ್ದಿಷ್ಟವಲ್ಲದೆ ಅನಿರ್ದಿಷ್ಟವಾಗಿ ಸೂಚಿಸುವ ಪದಗಳೇ ಪರಿಮಾಣ ವಾಚಕ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು ನೋಡ್ರಿ ಸಾಮಾನ್ಯ ಅಳತೆ ಇಲ್ಲಿ ಅಳತೆ ಅಂತಂದಾಗ ಅದೇನಾಗಿರೋದಿಲ್ಲ ಅಲ್ಲಿ ಪರ್ಟಿಕ್ಯುಲರ್ ಆಗಿರೋದಿಲ್ಲ ಅಲ್ಲಿ ಏನಾಗಿರೋದಿಲ್ಲ ಅದು ಅಳತೆ ಪರ್ಟಿಕ್ಯುಲರ್ ಆಗಿರುವುದಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಪರಿಮಾಣ ಅಂತಂದಾಗ ಹಲವು ಕೆಲವು ಅಂತ ನಾವೇನು ಮಾಡ್ತೀವಿ ಬಳಸ್ತೀವಿ ಹಲವು ಮತ್ತು ಕೆಲವು ಇದು ಪರಿಮಾಣ ನೆಕ್ಸ್ಟು ಗಾತ್ರ ಅಂತಂದಾಗ ಅಷ್ಟು ದೊಡ್ಡದು ಇಷ್ಟು ದೊಡ್ಡದು ಅಂತ ಹೇಳ್ತೀವಿ ನೋಡ್ರಿ ಗೋಳ ಗುಮ್ಮಟ ತುಂಬ ದೊಡ್ಡದು ಗೋಳ ಗುಮ್ಮಟ ಏನಪ್ಪ ಅಂತಂದ್ರೆ ಗೋಲ್ ಗುಂಬ ತುಂಬ ದೊಡ್ಡದು ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ ಆಮೇಲೆ ನೆಕ್ಸ್ಟು ಅಳತೆ ಅಷ್ಟು ಇಷ್ಟು ಅಂತ ನಾವೇನು ಮಾಡ್ತೀವಪ್ಪ ಅಂದ್ರೆ ಹೇಳ್ತೀವಿ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದ್ರೆ ನನಗೆ ಊಟ ಇಷ್ಟು ಸಾಕು ನನಗೆ ಊಟ ಇಷ್ಟು ಸಾಕು ಅಂತ ಹೇಳ್ತೀವಿ ಇಲ್ಲಿ ಇಷ್ಟು ಅಂತಂದಾಗ ಇದು ಒಂದು ರೀತಿ ಅಳತೆ ಅಂದ್ರೆ ನಂಗೆ ಇಷ್ಟ ಬೇಕು ಅಂತ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಹೇಳ್ತೀವಿ ಇದು ಇದಕ್ಕೆ ಉದಾಹರಣೆ ಪರಿಣಾಮವಾಚಕಕ್ಕೆ ಉದಾಹರಣೆ ಇದು ಪರಿಮಾಣವಾಚಕಕ್ಕೆ ಉದಾಹರಣೆ ಆಮೇಲೆ ಇನ್ನೊಂದು ಈ ಹಲವುಕ್ಕೆ ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ ಹಲವು ಇಲ್ಲಿ ಹಲವುಕ್ಕೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಈ ಮಾವಿನ ಮರದಲ್ಲಿ ಬಣ್ಣ ಬಣ್ಣದ ಹಲವು ಪಕ್ಷಿಗಳು ಗೂಡು ಕಟ್ಟಿಕೊಂಡಿವೆ ಬಣ್ಣ ಬಣ್ಣದ ಹಲವು ಪಕ್ಷಿಗಳು ಗೂಡು ಕಟ್ಟಿಕೊಂಡಿವೆ ಇಲ್ಲಿ ಹಲವು ಅಂತಂದಾಗ ಏನು ಪರಿಮಾಣ ವಾಚಕ ಆಮೇಲೆ ಕೆಲವು ಕೆಲವಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದ್ರೆ
ನನ್ನ ವರ್ಗದಲ್ಲಿ ಇರುವಂತಹ ಎಲ್ಲರಲ್ಲಿ ಪ್ರಮುಖ ಎಲ್ಲರಲ್ಲಿ ಕೆಲವರು ಮಾತ್ರ ನನ್ನ ಪ್ರಾಣಮಿತ್ರರು ಆಮೇಲೆ ನನ್ನ ವರ್ಗದಲ್ಲಿ ಇರುವಂತಹ ಎಲ್ಲ ಜನರಲ್ಲಿ ಕೆಲವು ಜನ ಮಾತ್ರ ನನ್ನ ಪ್ರಾಣಮಿತ್ರರು ಕೆಲವು ಜನ ಇಲ್ಲಿ ಕೆಲವು ಅಂತಂದ್ರೆ ಏನಿಲ್ಲ ಕಮ್ಮಿ ಅಂತ ಸೂಚಿಸ್ತೈತಿ ಇದಿಷ್ಟು ಏನಕಪ್ಪ ಅಂತಂದ್ರೆ ಪರಿಮಾಣವಾಚಕಕ್ಕೆ ಉದಾಹರಣೆ ಆಯಿತು ಆಮೇಲೆ ಗಾತ್ರ ಇವಾಗ ಗಾತ್ರ ಅಷ್ಟು ಅಂತಂದಾಗ ಅಷ್ಟು ಅಂತಂದ್ರೇನು ಅಷ್ಟ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ ಆಮೇಲೆ ಇಷ್ಟು ಅಂತಂದಾಗ ಅಷ್ಟು ಅಂದರೆ ಇಲ್ಲಿ ಬಹಳ ಅರ್ಥವನ್ನು ಕೊಡ್ತೈತಿ ಇಷ್ಟು ಅಂತಂದ್ರೆ ಸ್ವಲ್ಪ ಅರ್ಥವನ್ನು ಕೊಡ್ತೈತಿ ಆಮೇಲೆ ಅಳತೆ ಅಷ್ಟು ಮತ್ತು ಇಷ್ಟು ನೋಡ್ರಿ ಈಗ ಶಾಲೆಯಿಂದ ನಮ್ಮ ಮನೆ ಇಷ್ಟು ದೂರ ಇಷ್ಟು ಸಮೀಪವಿದೆ ಇಷ್ಟು ಸಮೀಪ ಅಂತಂದಾಗ ಇಲ್ಲಿ ಇಷ್ಟು ಅಂತಂದಾಗ ಹತ್ತಿರವನ್ನು ಹೇಳ್ತೈತಿ ನಮ್ಮ ಮನೆಯಿಂದ ಶಾಲೆ ಅಷ್ಟು ದೂರವಿದೆ ಅಂತಂದ್ರೆ 4 ಕಿಲೋಮೀಟರ್ನಷ್ಟು ಅಥವಾ 2 ಕಿಲೋಮೀಟರ್ ಇಷ್ಟು ಅಂತ ನಾವೇನು ಮಾಡ್ತೀವಿ ಇಲ್ಲಿ ಅಳತೆಯನ್ನು ಈಗ ಹೆಚ್ಚು ಹೇಳಬೇಕಂದ್ರೆ ಅಷ್ಟು ಅಂತ ಬಳಸ್ತೀವಿ ಕಡಿಮೆ ಹೇಳಬೇಕಂದ್ರೆ ನಾವೇನಂತ ಬಳಸ್ತೀವಿ ಇಷ್ಟು ಅಂತ ಬಳಸ್ತೀವಿ ಇದು ಪರಿಮಾಣವಾಚಕಗಳಿಗೆ ಉದಾಹರಣೆ ಇಲ್ಲಿವರೆಗೂ ನಾವು ಯಾವ ನಾಮಪದಗಳನ್ನು ನೋಡಿದ್ವಿಪ್ಪ ಅಂತಂದ್ರೆ ನಾಮಪದದಲ್ಲಿ ಬರುವಂಥ ವಿಧಗಳನ್ನು ನೋಡಿದ್ವಿ ಅಂದ್ರೆ ಫಸ್ಟ್ ಒನ್ ಅಂತರೂ ವಸ್ತುವಾಚಕ ನಾಮವಾಚಕ ಅದರೊಳಗೆ 3 ವಿಧ ಬರ್ತಾವೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಆಮೇಲೆ ನೆಕ್ಸ್ಟು ಗುಣವಾಚಕ ಈ ಗುಣವಾಚಕದೊಳಗೆ ಆ ಗುಣವನ್ನು ಸೂಚಿಸುವುದು ವಿಶೇಷ ವಿಶೇಷಣ ಸ್ವಭಾವವನ್ನು ತಿಳಿಸುವುದು ವಿಶೇಷಣ ಆಮೇಲೆ ಅದು ಯಾವ ವಸ್ತು ಹೇಳಾಕತ್ತೀವಿ ಯಾರು ಹೇಳಾಕತ್ತೀವಿ ಅದಕ್ಕೆ ಏನಂತ ಕರಿತೀವಿ ವಿಶೇಷ ಅಂತ ನಾವೇನು ಮಾಡ್ತೀವಪ್ಪ ಅಂದ್ರೆ ಕರಿತೀವಿ ನೆಕ್ಸ್ಟ್ ಸಂಖ್ಯಾವಾಚಕ ಈ ಸಂಖ್ಯಾವಾಚಕ ಮತ್ತು ಸಂಖ್ಯೇಯವಾಚಕ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊತಾರೆ ಹೋಗ್ಬೇಡ್ರಿ ಅದರೊಳಗೆ ಏನು ಆ ಥರ ಡಿಫಿಕಲ್ಟಿ ಇಲ್ಲ ಡೈರೆಕ್ಟಾಗಿ ಸಂಖ್ಯೆ ಬಂತಪ್ಪ ಅಂತಂದ್ರೆ ಅದು ಸಂಖ್ಯಾವಾಚಕ ಆಮೇಲೆ ಸಂಖ್ಯೇಯವಾಚಕ ಅಂತಂದಾಗ 2ನೇ 3ನೇ 4ನೇ ಅಂತ ಹೇಳಿ ಈ ಥರ ಹೇಳ್ತೀವಲ್ಲ ಅದು ಸಂಖ್ಯೇಯವಾಚಕಗಳಿಗೆ ಉದಾಹರಣೆ ಇಲ್ಲಿ ಭಾವನಾಮ ಅಂತಂದ್ರೆ ಭಾವನೆಯನ್ನು ತಿಳಿಸುವಂಥ ಶಬ್ದಗಳು ಆಮೇಲೆ ಪರಿಮಾಣ ವಾಚಕ ಈ ಪರಿಮಾಣ ವಾಚಕ ಅಂದ್ರೆ ಏನು ಅವುಗಳಿಗೆ ಎಕ್ಸಾಂಪಲ್ನು ಕೂಡ ನೋಡಿವಿ ನೆಕ್ಸ್ಟ್ ಮುಂದಿನ ಟಾಪಿಕ್ನ ನಾನು ನಿಮ್ಗೆ ಮುಂದಿನ ಕ್ಲಾಸ್ ಒಳಗೆ ಹೇಳ್ತೀನಿ ನಿಮ್ಮ ಹೋಮ್ವರ್ಕ್ ಏನಪ್ಪ ಅಂತಂದ್ರೆ ಈ ಗುಣವಾಚಕಗಳಿಗೆ 1-5 ಎಕ್ಸಾಂಪಲ್ ಬರೀರಿ ಆಮೇಲೆ ಸಂಖ್ಯಾವಾಚಕಗಳಿಗೆ ಉದಾಹರಣೆ ಆಮೇಲೆ ಸಂಖ್ಯೆಯ ವಾಚಕಗಳಿಗೆ ಉದಾಹರಣೆ ಆಮೇಲೆ ಭಾವನಾಮಗಳಿಗೆ ಉದಾಹರಣೆ ಆಮೇಲೆ ಪರಿಮಾಣ ವಾಚಕಕ್ಕೆ ಉದಾಹರಣೆಯನ್ನು ಬರೀರಿ ಈ ಉದಾಹರಣೆ ಬರೀರಿ ಅಂತ ಹೇಳುವಂಥ ಉದ್ದೇಶ ಏನಪ್ಪ ಅಂತಂದ್ರೆ ಈ ಎಕ್ಸಾಂಪಲ್ನಿಂದ ನಾಮಪದದ ಲಕ್ಷಣ ಆಮೇಲೆ ನಾಮಪದದಲ್ಲಿ ಇರುವಂಥ ಡೆಫಿನೇಷನ್ ನಿಮ್ಗೆ ಇನ್ನೂ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಮುಂದಿನ ಟಾಪಿಕ್ನ ಮುಂದಿನ ಕ್ಲಾಸ್ ಒಳಗೆ ಹೇಳ್ತೇನೆ